ಎಲ್ಲರಿಗೂ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಎಸ್ ಡಿ ಎ ಎಕ್ಸಾಮ್ಸ್ದು ಇಲ್ಲಿ ಸಮಾನಾರ್ಥಕ ಪದಗಳ ಅರ್ಥಗಳನ್ನು ಹೇಳ್ತಾ ಇದ್ದೀನಿ. ಎಸ್ ಡಿ ಎ 2019ರಿಂದ ಹಿಡಿದು ಹಿಂದೆ ಎಷ್ಟು ವರ್ಷ ಬಿಡಿ ಎಸ್ ಡಿ ಎ ಎಕ್ಸಾಮ್ಸ್ಗಳು ನಡೆದಿದಾವೆ ಅವೆಲ್ಲವೂ ಕುರಿತು ಸಮಾನಾರ್ಥಕಗಳು ಅಥವಾ ಸಮೀಪ ಅರ್ಥವುಳ್ಳ ಪದಗಳನ್ನು ಏನು ಮಾಡ್ತಾ ಏನಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡ್ಕೊಳ್ರಿ. ಮುಂದಿನ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೀಬೇಕಪ್ಪ ಅಂದ್ರೆ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ತಿರ್ತವೆ, ನಿಮ್ಗೆ ಯೂಸ್ಫುಲ್ ಆಗುತ್ತೆ. ತಮ್ಮ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಕ್ವಶನ್ಸ್ಗಳನ್ನು ಅರ್ಥಗಳನ್ನು ನೋಡ್ಕೊತ ಬರೋಣ್ರಿ. ಹಾಗಾದರೆ ಕೃಷಿ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಕೃಷಿ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದ್ರೆ ಪಾಯಾರಿಕೆ. ನೆಕ್ಸ್ಟ್ ಕ್ವಶನ್ಸ್, ಕಸಬರ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಕಸಬರ ಎಂದರೆ ಏನು ಅಂತ ಕ್ವಶನ್ಸ್ನ ಕೇಳ್ದಾನೆ ಇಲ್ಲಿ. ಹಾಗಾದರೆ ಕಸಬರ ಅಂದರೆ ಬಂಗಾರ. ಆಪ್ಷನ್ಸ್ 4 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಸ್, ಕಲಹ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಕಲಹ ಅಂದರೆ ಜಗಳ ಎಂದರ್ಥ. ನೆಕ್ಸ್ಟ್ ಕ್ವಶನ್ಸ್, ಪದ್ಮ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಪದ್ಮ ಎಂದರೆ ತಾವರೆ ಎಂದರ್ಥ. ನೆಕ್ಸ್ಟ್, ಸೊರಗು ಎಂದರೆ ಏನು ಕ್ವಶನ್ಸ್ ಇದೆ. ಸೊರಗು ಅಂದರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಸ್ ಪ್ರಕಾರ ತೆಳ್ಳಗಾಗು ರೈಟ್ ಆನ್ಸರ್ ಆಗ್ತದೆ. ಈ ಥರ ಕ್ವಶನ್ಸ್ಗಳನ್ನು ಕೇಳ್ಕೊತ ಬಂದಿರ್ತಾನೆ. ಜರ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಜರ ಅಂದರೆ ಮುಪ್ಪು ಎಂದರ್ಥ. ಇದು 2000 ಪತ್ರಿಕೆ. ಜರ ಎಂದರೆ ಮುಪ್ಪು ಎಂದರ್ಥ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಕೆಪಿಗ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಕೆಪಿಗ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಹಕ್ಕಿ. ನೆಕ್ಸ್ಟ್ ಕ್ವಶನ್ಸ್, ಪ್ರಚನ್ನ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಪ್ರಚನ್ನ ಅಂದರೆ ಗುಪ್ತ. ನೆಕ್ಸ್ಟ್, ನೀಲ್ಮನೆ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ನೀಲ್ಮನೆ ಅಂದರೆ ಇಲ್ಲಿ ಖಾಲಿ ಮನೆ, ಹೊಸ ಮನೆ, ನೆಂಟರ ಮನೆ, ಉಳಿದುಕೊಳ್ಳುವ ಮನೆ ಅಂತಿದೆ. ಈಗ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಉಳಿದುಕೊಳ್ಳುವ ಮನೆ. ನೆಕ್ಸ್ಟ್ ಕ್ವಶನ್, ಕಚೇರರು ಪದದ ಅರ್ಥ ಏನು ಅಂತ ಕ್ವಶನ್ಸ್ ಇದೆ. ಕಚೇರರು ಪದದ ಅರ್ಥ ಏನು ಅಂತ ನೋಡಿದಾಗ ಇದನ್ನ ಗಂಧರ್ವರು ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕು. ನೆಕ್ಸ್ಟ್ ಕ್ವಶನ್ಸ್, ಮಂಡಲ ಇದರ ಅರ್ಥ ಏನು ಅಂತ ಕ್ವಶನ್ಸ್ ಇದೆ. ಮಂಡಲ ಅಂದರೆ ಇದರ ಅರ್ಥ ವಲಯ ಅಂತೇಳಿ ಕರಿತೀವಿ. ಇದು 2017ರಲ್ಲಿ ನಡೆದಂಥ ಎಸ್ ಡಿ ಎಕ್ಸಾಮ್ಸ್ ಕ್ವಶನ್ಸ್ ಅನ್ಕೋತಿದ್ದೀನಿ. ನೆಕ್ಸ್ಟ್ ಕ್ವಶನ್ಸ್, ನಿರಂತರ ನಿರಂತರ ಇದರ ಸಮಾನಾರ್ಥಕ ಏನಪ್ಪ ಅಂದ್ರೆ ಸತತ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ಸ್, ಶೀರ್ಷಿಕೆ ಶೀರ್ಷಿಕೆ ಅಂದರೆ ಇದರದು ತಲೆ ಬರಹ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್, ಕಾನನ ಕಾನನ ಇದರ ಅಪೋಸಿಟ್ ಸಾರಿ ಸಮಾನಾರ್ಥಕ ಪದ ಏನಪ್ಪ ಅಂದ್ರೆ ಕಾಡು. ನೆಕ್ಸ್ಟ್ ಕ್ವಶನ್ಸ್, ಗೇಹ ಗೇಹ ಇದರ ಸಮಾನಾರ್ಥಕ ಪದ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾನೆ ಇಲ್ಲಿ. ಗೇಹ ಅಂದರೆ ಇಲ್ಲಿ ಗೃಹ ರೈಟ್ ಆನ್ಸರ್ ಆಗ್ತದೆ. ಆಪ್ಷನ್ಸ್ 4. ನೆಕ್ಸ್ಟ್, ಸಲ್ಲಾಪ ಅಂತಿದೆ. ಹಾಗಾದರೆ ಸಲ್ಲಾಪ ಅಂದರೆ ಏನು ಅಂತೇಳಿ ಇಲ್ಲಿ ಕ್ವಶನ್ಸ್ನ ಕೇಳಿದಾನೆ. ಎಸ್ ಡಿ 2015 ಕ್ವಶನ್ಸ್ ಇದು. ಸಲ್ಲಾಪ ಅಂದರೆ ಒಳ್ಳೆಯ ಮಾತುಕತೆ ಅಂತೇಳಿ ಕರಿತೀವಿ. ಆಪ್ಷನ್ಸ್ 2 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಅಂಬುಜ ಅಂಬುಜ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಅಂಬುಜ ಅಂದರೆ ಇಲ್ಲಿ ಕಮಲ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಛಲ ಛಲ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಛಲ ಅಂದರೆ ಚಲಿಸುವ. ನೆಕ್ಸ್ಟ್, ವೈಚಾರಿಕತೆ ವೈಚಾರಿಕತೆ ಅಂದರೆ ಏನು ಅಂತ ಕ್ವಶನ್ಸ್ ಇದೆ. ವೈಚಾರಿಕತೆ ಅಂದರೆ ಇಲ್ಲಿ ಆಪ್ಷನ್ಸ್ 4 ರೈಟ್ ಆನ್ಸರ್ ನೋಡ್ರಿ. ಆಪ್ಷನ್ಸ್ 4 ವಿಚಾರಶೀಲ ಉಳ್ಳ ಅಂತಿದಿಲ್ಲ. ಇದು ಆಪ್ಷನ್ಸ್ 4 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ವಿಮರ್ಶಕ ವಿಮರ್ಶಕ ಅಂದರೆ ಏನು ಅಂತ ಕ್ವಶನ್ಸ್ ಇದೆ. ಒರೆಗಚ್ಚಿ ಮೌಲ್ಯ ನಿರ್ಣಯನ ಮಾಡುವನ್ನ ವಿಮರ್ಶಕ ಅಂತೇಳಿ ನಾವು ಕರಿತೀವಿ. ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಹೂಳು ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಹೂಳು ಎಂದರೆ ಇಲ್ಲಿ ಕೆಸರು ಮಣ್ಣು ಅಂತೇಳಿ ಕರಿತೀವಿ. ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಉಟಿಸು ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಉಟಿಸು ಅಂದರೆ ಹೋಗಲಾಡಿಸು ಅಂತೇಳಿ ನಾವಿದನ್ನು ಕರಿತೀವಿ. ಆಪ್ಷನ್ಸ್ 1 ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದರೆ ಇಂಗಳಗನ್ನ ಎಂದರೆ ಏನು ಅಂತ ಕ್ವಶನ್ಸ್ ಇದೆ. ಇಂಗಳಗನ್ನ ಅಂದರೆ ಶಿವನ ಕಣ್ಣು ಅಂತೇಳಿ ಕರಿತೀವಿ. ಆಪ್ಷನ್ಸ್ 3 ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್,
ಸ್ಥಾನಪಲ್ಲಟ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಸ್ಥಾನಪಲ್ಲಟ ಅಂದರೆ ಸ್ಥಳಾಂತರ ಮಾಡುವುದು. ಆಪ್ಷನ್ಸ್ ಎರಡು ಏನಂತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಓಕುಳಿಯಾಡು. ಓಕುಳಿಯಾಡು ಎಂದರೆ ಏನು ಕ್ವೆಶನ್ಸ್ ಇದೆ. ಓಕುಳಿಯಾಡು ಅಂದರೆ ಬಣ್ಣದ ನೀರು ಎರಚು. ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ಸ್, ವೈಜ್ಞಾನಿಕ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ವೈಜ್ಞಾನಿಕ ಎಂದರೆ ಏನಪ್ಪ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಿಸಿದ. ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ. ಹರಿ ಎಂಬುದರ ಅರ್ಥ ಏನು ಅಂತ ಕ್ವೆಶನ್ಸ್ ಇದೆ. ಹರಿ ಎಂಬುದರ ಅರ್ಥ ಚೂರು ಮಾಡು. ಸಹೃದಯ. ಸಹೃದಯ ಅಂದ್ರೆ ಏನು ಅಂತ ಕ್ವೆಶನ್ಸ್ ಇದೆ. ಸಹೃದಯ ಅಂದ್ರೆ ಸಮಾನ ಮನಸ್ಸುಳ್ಳ. ಆಪ್ಷನ್ಸ್ ಒಂದು ರೈಟ್ ಆನ್ಸರ್ ಆಗ್ತದೆ. ಚತುರ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಚತುರ ಅಂದರೆ ಜಾಣ ಎಂದರ್ಥ. ನೆಕ್ಸ್ಟ್ ಕ್ವೆಶನ್, ಮಹಲು ಎಂದರೆ. ಮಹಲು ಅಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಮಹಲು ಅಂದರೆ ಇದನ್ನು ಸೌಧ ಅಂತೇಳಿ ನಾವು ರೈಟ್ ಆನ್ಸರ್ ಹಾಕಬೇಕಾಗ್ತದೆ. ಆಪ್ಷನ್ಸ್ ಎರಡು. ನೆಕ್ಸ್ಟ್, ಸಹಾನುಭೂತಿ ಎಂದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಅನುಕಂಪ ಅಂತೇಳಿ ಕರಿತೀವಿ ಸಹಾನುಭೂತಿ ಎಂದರೆ. ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದರೆ ಚದುರರ್ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಚದುರರ್ ಎಂದರೆ ಜಾನರು ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡ್ರಿ, ಕೋಪಾರಕ್ತ. ಕೋಪಾರಕ್ತ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ಸ್ ನಾಲ್ಕು, ಕೋಪದಿಂದ ಕೂಡಿದ. ನಾರಿವಾಳ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ನಾರಿವಾಳ ಅಂದರೆ ತೆಂಗಿನ ಕಾಯಿ. ಗೊರವೆ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಗೊರವೆ ಅಂದರೆ ಬೇಟೆಗಾರ. ಆಪ್ಷನ್ಸ್ ನಾಲ್ಕು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ಸ್, ಚಿಪ್ಪಿಗ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಚಿಪ್ಪಿಗ ಎಂದರೆ ಬಟ್ಟೆ ಹೊಲಿಯೋನು ಎಂದರ್ಥ. ಚಿಪ್ಪಿಗ ಅಂದರೆ ಬಟ್ಟೆ ಹೊಲಿಯೋನು. ಆಪ್ಷನ್ಸ್ ಎರಡು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ಸ್, ಒಳತೋಟಿ ಎಂದರೆ. ಒಳತೋಟಿ ಎಂದರೆ ಏನಪ್ಪಾ ಅಂದ್ರೆ ಮನಸ್ಸಿನ ಹೊಯ್ದಾಟ ಅಂತೇಳಿ ಕೇಳ್ತೀವಿ. ಆಪ್ಷನ್ಸ್ ಎರಡು. ಕೆಂಗದಿರ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಕೆಂಗದಿರ ಅಂದರೆ ಸೂರ್ಯ, ಅದೇ ತಂಗದಿರ ಅಂದ್ರೆ ಚಂದ್ರ ರೈಟ್ ಆನ್ಸರ್ ಆಗ್ತಿತ್ತು. ಕಟ್ಟಳಲು ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಕಟ್ಟಳಲು ಅಂದರೆ ಅತಿಯಾದ ದುಃಖ ಅಂತೇಳಿ ಕರಿತೀವಿ. ಆಪ್ಷನ್ಸ್ ಮೂರು ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಕನ್ನಡ ಒಕ್ಕಿ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಕನ್ನಡ ಒಕ್ಕಿ ಅಂದರೆ ಗಿಳಿ ಎಂದರ್ಥ. ಆಪ್ಷನ್ಸ್ ಎರಡು ರೈಟ್ ಆನ್ಸರ್. ಆಕಾಶ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಆಕಾಶ, ಆಕಾಶ ಅಂದರೆ ಏನು? ಭಾಳ ಸಿಂಪಲ್ ಕ್ವೆಶನ್ಸ್ ಇದು. ಆಕಾಶ ಅಂದರೆ ಇಲ್ಲಿ ಬಾನು, ಬಾನು ಅಂತ ಇನ್ನೊಂದು ಆಪ್ಷನ್ಸ್ ಇದೆ. ನೆಕ್ಸ್ಟ್ ಭುವನ ಅಂತಿದೆ, ಭಾವನ ಅಂತಿದೆ. ಹಾಗಾದರೆ ಆಕಾಶ ಅಂದರೆ ಏನು? ಬಾನು ರೈಟ್ ಆನ್ಸರು. ಆಪ್ಷನ್ಸ್ ಎರಡು ಬಾನು ರೈಟ್ ಆನ್ಸರು. ಇದನ್ನು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತದೆ ಯಾವುದನ್ನು ನಾವು ರೈಟ್ ಆನ್ಸರ್ನ ಹಾಕ್ಬೇಕು. ಆಕಾಶ ಅಂದರೆ ಬಾನು. ಎಂಥ ಬಾನು? ಸಣ್ಣ ಬಾ ಇರಬೇಕು, ಇಲ್ಲಿ ದೊಡ್ಡ ಬಾ ಇದೆ. ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದರೆ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್, ಭವನೆ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಭವನೆ ಎಂದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಕಷ್ಟ. ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವೆಶನ್ಸ್, ವನಿ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ವನಿ ಅಂದರೆ ಹನಿ ಎಂದರ್ಥ. ನೆಕ್ಸ್ಟ್, ನೇತಾರ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ನೇತಾರ ಅಂದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಮುಖಂಡ. ಸೋಜಿಗ ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ಸೋಜಿಗ ಅಂದರೆ ಆಶ್ಚರ್ಯ. ಬಿ ರೈಟ್ ಆನ್ಸರ್ ಆಗ್ತದೆ. ದುಗುಡು ಎಂದರೆ ಏನು ಅಂತ ಕ್ವೆಶನ್ಸ್ ಇದೆ. ದುಗುಡು ಎಂದರೆ ದುಃಖ. ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಈ ಥರ ಕ್ವೆಶನ್ಸ್ಗಳನ್ನು ಎಸ್ ಡಿ ಎಕ್ಸಾಮ್ಸ್ನಲ್ಲಿ 2019ರಿಂದ ಹಿಡಿದು 1991ರ ತನಕ ಕ್ವೆಶನ್ಸ್ ಒಳಗಡೆ ಇಷ್ಟು ಕ್ವೆಶನ್ಸ್ ಒಳಗಡೆ ಇಷ್ಟು ಸಮಾನಾರ್ಥಕ ಪದಗಳನ್ನು ಕೇಳಿದ್ದಾನೆ. ಮುಂದೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ ಆಗ್ತಿರ್ತವೆ. ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರೆ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗಾಗಲೇ ಎಫ್ ಡಿ ಅದು ಮುಗಿಸಿದ್ದೀನಿ, ನುಡಿಗಟ್ಟುಗಳನ್ನು ಮುಗಿಸಿದ್ದೀನಿ, ವಿರುದ್ಧಾರ್ಥಕ ಪದಗಳನ್ನು ಹಾಕಿದ್ದೀನಿ, ಎಲ್ಲವೂ ನೋಡ್ಕೊಳ್ರಿ. ಸಾಕಷ್ಟು ಸಾಹಿತ್ಯ ಕ್ವೆಶನ್ಸ್ಗಳನ್ನು ಹಾಕಿದ್ದೀನಿ, ಎಲ್ಲವೂ ಏನಾಗ್ತಾ ಅಂದರೆ ಹೆಲ್ಪ್ ಆಗ್ತವೆ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.